ಬೆಂಗಳೂರಿನಲ್ಲಿ ಈ ಐಟಿ ಬೇಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳ ನಡುವೆ ಪೊಲಿಟಿಕಲ್ ವಾರ್ ಶುರುವಾಗಿದೆ. ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಲಿಕ್ಕೆ ಬಿಜೆಪಿಗೆ ಸಿಕ್ಕಂತ ಪ್ರಬಲ ಅಸ್ತ್ರದ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಐಟಿ ರೇಡ್ ರಾಜಕೀಯ. ಸರ್ಕಾರದ ವಿರುದ್ಧ ಬಿಜೆಪಿಗೆ ಅಸ್ತ್ರವಾಗಿದೆ ಐಟಿ ರೇಡ್. ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಇಳಿದಿದೆ ರಾಜ್ಯ ಬಿಜೆಪಿ. ರಾಜ್ಯಾದ್ಯಂತ ನಾಳೆ ನಾಡಿದ್ದು ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರೊಟೆಸ್ಟ್. ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿದೆ. ಐಟಿ ವಿಚಾರವಾಗಿಯೇ ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದೆ. ಈ ಹಿಂದೆಯೂ ಕೂಡ ರಾಜ್ಯ ಬಿಜೆಪಿಗೆ ಸಾಕಷ್ಟು ಅಸ್ತ್ರಗಳು ಸಿಕ್ಕಿದ್ವು. ಅದು ಬಿ ಕೆ ಹರಿಪ್ರಸಾದ್ ಹೇಳಿಕೆ ಆಗಿರಬಹುದು, ಅದಾದಮೇಲೆ 3 DCM 4 DCM ನೇಮಕದ ವಿಚಾರ ಆಗಿರಬಹುದು, ಅದೆಲ್ಲವನ್ನು ಕೂಡ ಬಿಜೆಪಿ ಕೈ ಚೆಲ್ತು. ಈಗ ಸಿಕ್ಕಿರುವಂತಹ ಅಸ್ತ್ರವನ್ನು ಬಿಜೆಪಿ ಹೇಗೆ ಎನ್ಕ್ಯಾಶ್ ಮಾಡಿಕೊಳ್ಳುತ್ತೆ, ಹೇಗೆ ಯುಟಿಲೈಸ್ ಮಾಡಿಕೊಳ್ಳುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮೊದಲೇ ನಾಯಕತ್ವದ ಕೊರತೆ ಇದೆ, ಸಂಘಟನೆ ಇದೆ, ಬಟ್ ಒಗ್ಗಟ್ಟಿನ ಕೊರತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಅವರವರುಗಳೇ ಹೇಳಿಕೆ ಪ್ರತಿ ಹೇಳಿಕೆಯನ್ನು ಕೊಟ್ಕೊಳ್ತಾ ಇದ್ದಾರೆ. ಈ ಬೆನ್ನಲ್ಲೇ ಸಿಕ್ಕಂತಹ ಅಸ್ತ್ರವನ್ನು ಬಳಸಿಕೊಳ್ಳುತ್ತಾ ಬಿಜೆಪಿ ರಾಜ್ಯದಲ್ಲಿ ಐಟಿ ರೇಡ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಬಿಜೆಪಿ. ಪಂಚರಾಜ್ಯಗಳ ಚುನಾವಣೆಗೆ ರಾಜ್ಯದಿಂದ ಫಂಡ್ ಆಗ್ತಾ ಇತ್ತು ಅಂಥೇಳಿ ಗಂಭೀರವಾಗಿ ಆರೋಪ ಮಾಡಿದೆ. ಪಂಚರಾಜ್ಯಗಳಿಗೆ 2000 ಕೋಟಿ ಸಂಗ್ರಹದ ಆರೋಪ. ಸಿಬಿಐ ತನಿಖೆಗೆ ನೀಡುವಂತೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ನಾಳೆ ಪ್ರತಿಭಟನೆ ನಡೆಸಲಿಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಐಟಿ ದಾಳಿ ಹಿಂದೆ ರಾಜಕೀಯ ಇರುತ್ತೆ ಅಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತಮ್ಮ ಅಣಿಮುತ್ತುಗಳನ್ನು ಉದರಿಸಿದ್ದಾರೆ. 40 ಕೋಟಿ ಸಿಕ್ಕಿದೆಯಲ್ರಿ, 42 ಕೋಟಿ ಒಬ್ಬನ ಮನೆಯಲ್ಲಿ, 40 ಕೋಟಿ ಇನ್ನೊಬ್ಬನ ಮನೆಯಲ್ಲಿ, ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಇದನ್ನೇನು ಏಕ್ ತರಫ್ ಸೆ ಆಲೂಡಾಲ್ನ, ದೂಸರ ತರಫ್ ಸೆ ಸೋನಾ ನಿಕಲ್ನ, ಆ ಥರ ಏನಾದ್ರೂ ತೆಗ್ದಿರೋದ ದುಡ್ಡನ್ನು? ನಿಮಗೆ ಸಂಬಂಧ ಇಲ್ಲ ಅಂದಮೇಲೆ CBI ಕೊಡಿ CBIಗೆ, CBI ತನಿಖೆ ನಡೆಸಲಿ. ಸಂಬಂಧ ಇಲ್ಲದೆ ಇದ್ದರೂ ಉಸಾಬರಿ ವಹಿಸ್ಕೊಳ್ತಿರೋದು ನೋಡಿದ್ರೆ ನೀವು, ನಿಮಗೂ ಈ ಅಕ್ರಮ ಹಣಕ್ಕೂ ಎಲ್ಲೋ ಸಂಬಂಧ ಇರಬಹುದು ಅನ್ನುವಂಥ ಅನುಮಾನ ನಮಗೆ ಬರ್ತಾ ಇದೆ. ಐಟಿ ರೇಡ್ ಆಗಿದೆ. ಒಬ್ಬರ ಮನೆಯಲ್ಲಿ 42 ಕೋಟಿ ರೂಪಾಯಿ ಸಿಕ್ಕಿದೆ, ಇನ್ನೊಬ್ಬ ಮನೆಯಲ್ಲಿ 45 ಕೋಟಿ ರೂಪಾಯಿ ಸಿಕ್ಕಿದೆ. ಈ ಎರಡನೇ ಕಡೆ ಏನು ಸಂತೋಷ್ ಅನ್ನೋರಿದ್ದಾರೆ, ಅವ್ರ ಮನೆಯಲ್ಲಿ ಅವರಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಕಾಂಗ್ರೆಸ್ನ ಮುಖಂಡರು ಇಟ್ಟಿರುವಂತಹ ದುಡ್ಡಿದು, ನಂದಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಕೂಡ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ಹಣ ಅನ್ನುವಂಥದ್ದು ಜನಜನಿತವಾಗಿದೆ. ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರನ್ನೇ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಈ ಸಮಗ್ರ ತನಿಖೆಯನ್ನು ED ಮತ್ತು CBI ವಹಿಸಿಕೊಳ್ಬೇಕು. ಇದರಲ್ಲಿ ಮತ್ತು ಮನಿ ಲಾಂಡ್ರಿಂಗ್ ಆಗಿರುವಂತಹ ಎಲ್ಲಾ ಸಂಶಯಗಳು ಬರ್ತಾ ಇದೆ. ಕರ್ನಾಟಕದಲ್ಲಿ ಲೂಟಿ ಸರ್ಕಾರ ಚಾಲ್ತಿಯಲ್ಲಿದೆ. ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಿಗಳಿಗೆ ರೇಟ್ ಫಿಕ್ಸ್ ಮಾಡಿರುವಂತಹ ಸರ್ಕಾರ ಇದು. ಹಿಂದೆ ನಾವು ATM ಸರ್ಕಾರ ಬರುತ್ತೆ ಅಂತ ಹೇಳಿದಾಗ ಸಾಕ್ಷಿ ಕೊಡಿ ಅಂತ ಕೇಳ್ತಿದ್ವಿ. ಇವತ್ತು ಸಾಕ್ಷಿ ಆಧಾರಗಳನ್ನ ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ ಇಟ್ಟಿದ್ದಾರೆ. ಐಟಿ ರೈಡ್ ಆದಾಗ ಕಾಂಟ್ರಾಕ್ಟರ್ಗಳ ಮನೆಯಲ್ಲಿ, ಬಿಲ್ಡರ್ಗಳ ಮನೆಯಲ್ಲಿ 40 ಕೋಟಿ 50 ಕೋಟಿ ಹಣಗಳು ಸಿಗ್ತಾ ಇದ್ದಾವೆ. ಆದರೆ ಇವತ್ತು 600 ಕೋಟಿ ರೂಪಾಯಿಗಳನ್ನು ಕಾಂಟ್ರಾಕ್ಟರ್ಗಳಿಗೆ ಬಿಡುಗಡೆ ಮಾಡಿ ಎರಡೇ ದಿನದಲ್ಲಿ 45 ಕೋಟಿ ಒಂದು ಕಾಂಟ್ರಾಕ್ಟರ್ಗಳ ಮನೆಯಲ್ಲಿ ಸಿಗುತ್ತೆ. ಇದಕ್ಕೂ ಕಾಂಗ್ರೆಸ್ಸಿಗೂ ಸಂಬಂಧ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಹಾಗಾಗಿ ಈ ಲೂಟಿ ಸರ್ಕಾರದ ಜವಾಬ್ದಾರಿ ಇರತಕ್ಕಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೀವಿ. 5 ರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಪರೋಕ್ಷವಾಗಿ ಹಣವನ್ನು ಸಂಗ್ರಹ ಮಾಡ್ತಾ ಇದೆ. ಅಲ್ಲಿ ಸೇರಬೇಕಾದ ಹಣ ಐಟಿ ರೈಡ್ನಲ್ಲಿ ಇವತ್ತು ಮತ್ತೆ ಸಿಕ್ಕಿದೆ ಅಂತೀವಿ. ನಿನ್ನೆ 42 ಕೋಟಿ, ಇವತ್ತು 50 ಕೋಟಿಗೂ ಮಿಕ್ಕಿ. ಇಷ್ಟೊಂದು ಅಗಾಧ ಪ್ರಮಾಣದ ಹಣವನ್ನು ಗುತ್ತಿಗೆದಾರರಿಂದ ಮೂಲದಿಂದ ಸಂಗ್ರಹ ಮಾಡಿ ಚುನಾವಣೆಗೋಸ್ಕರ ಕರ್ನಾಟಕ ರಾಜ್ಯದ ಮೂಲಕ ರವಾನೆ ಆಗ್ತಾ ಇದೆ ಅನ್ನುವಂಥ ಸುದ್ದಿ ಆತಂಕವನ್ನು ಉಂಟು ಮಾಡಿದೆ. ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಪಡಿಸೋನು, ಗುತ್ತಿಗೆದಾರರ ಸಂಘವನ್ನು ಹಿಡ್ಕೊಂಡು ನೀವು ಹಿಂದಿನ ಸರ್ಕಾರದ ಮೇಲೆ, ಬಿಜೆಪಿ ಸರ್ಕಾರದ ಮೇಲೆ ಹಲವಾರು ಆರೋಪಗಳನ್ನು ಮಾಡಿದ್ದೀರಿ. ನಿನ್ನೆ ಒಬ್ಬ ಗುತ್ತಿಗೆದಾರರಿಂದ 42 ಕೋಟಿ ಸಿಗುತ್ತೆ, ಇವತ್ತು ಮತ್ತೊಬ್ಬರಿಂದ 50 ಕೋಟಿಗೆ ಮಿಕ್ಕಿ ಹಣ ಸಿಗುತ್ತೆ.